ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಯಾರು ಇಂತದೊಂದು ಗೊಂದಲ ಕಳೆದ ಹಲವು ದಿನಗಳಿಂದ ಆಯಿತು ಮೊದಲ ಪಟ್ಟಿಯನ್ನ ಜೆಡಿಎಸ್ ರಿಲೀಸ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಹಾಸನ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅನ್ನುವಂತದನ್ನ ಬಿಟ್ಟುಕೊಟ್ಟಿರಲಿಲ್ಲ ಅದನ್ನ ಪೆಂಡಿಂಗ್ ಇಟ್ಬಿಟ್ಟಿತ್ತು ಆದರೆ ಈಗ ಖುದ್ದು ಭವಾನಿ ರೇವಣ್ಣ ಅವರು ನನ್ನನ್ನ ಈ ಕ್ಷೇತ್ರಕ್ಕೆ ಫೈನಲ್ ಮಾಡಲಾಗಿದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟುಬಿಟ್ಟಿದ್ದಾರೆ ಅಲ್ಲಿಗೆ ಭವಾನಿ ರೇವಣ್ಣ ಅವರ ಪೊಲಿಟಿಕ್ಸ್ ಆರಂಭ ಆಗುತ್ತಾ ಅನ್ನುವಂತ ಚರ್ಚೆ ಹಾಸನದಲ್ಲಿ ಶುರುವಾಗಿದೆ ಆ ಮೂಲಕ ಆಗಿರುವಂತದ್ದೇನು ದೇವೇಗೌಡರ ಕುಟುಂಬ ರಾಜಕಾರಣದ ವಿಸ್ತರಣೆಯಾಗಿದೆ ದೇವೇಗೌಡರ ಕುಟುಂಬದ ಮತ್ತೋರ್ವ ಸದಸ್ಯೆ ಅವರ ಸೊಸೆ ಭವಾನಿ ರೇವಣ್ಣ ಅವರು ಚುನಾವಣಾ ಅಖಾಡಕ್ಕೆ ಎಂಟ್ರಿಯನ್ನ ಕೊಡುವುದಕ್ಕೆ ಸಜ್ಜಾಗಿದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಈ ಮೂಲಕ ಈ ಬಾರಿ ಹೊಸ ಮುಖದ ಎಂಟ್ರಿ ಆಗ್ತಾ ಇದೆ ಜೆಡಿಎಸ್ ಪಕ್ಷದಿಂದ ಹಾಗಂತ ಭವಾನಿ ರೇವಣ್ಣ ಅವರಿಗೆ ಈ ಚುನಾವಣಾ ರಾಜಕಾರಣ ಇದೆಲ್ಲ ಇದು ಹೊಸತೇನಲ್ಲ ಅವರು ಈ ಹಿಂದೆಯೇ ಹಾಸನ ಜಿಲ್ಲೆಯ ರಾಜಕೀಯದಲ್ಲಿ ಬಹಳ ಸಕ್ರಿಯರಾಗಿದ್ದವರು ಜೊತೆಗೆ ಕಳೆದ ಒಂದು ವರ್ಷ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಹಾ ದುಡ್ಡು ಇದ್ದವರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇದರಿಂದ ಅವರ ಹೆಸರೇನು ಓಡಾಡ್ತಾ ಇದೆ ಅವರು ಕ್ಷೇತ್ರದಲ್ಲೂ ಅಷ್ಟೇ ಓಡಾಟವನ್ನು ನಡೆಸಿದ್ದಾರೆ ಅವರು ಮೊದಲು ತಮ್ಮ ಚುನಾವಣಾ ರಾಜಕೀಯವನ್ನ ಆರಂಭ ಮಾಡಿದ್ದು ಜಿಲ್ಲಾ ಪಂಚಾಯತ್ ಮೂಲಕ ಹಾಸನ ಜಿಲ್ಲಾ ಪಂಚಾಯತ್ನ ಸದಸ್ಯಯಾಗಿದ್ದರು ಭವಾನಿ ರೇವಣ್ಣ ಹಾಸನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೀಯ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ರು ಆದರೆ ಆಗ ಇದ್ದಂತ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಮೀಸಲಾತಿಯನ್ನ ಚೇಂಜ್ ಮಾಡಿಬಿಡುತ್ತೆ ಹೀಗಾಗಿ ಅಧ್ಯಕ್ಷ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೂ ಶಿಕ್ಷಣ ಹಾಗೆ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೀಯಾಗಿ ಕಾರ್ಯವನ್ನ ನಿರ್ವಹಿಸಿದಂತ ಅನುಭವ ಭವಾನಿ ರೇವಣ್ಣ ಅವರಿಗಿದೆ ಯಾಕ ಹಾಗಾದ್ರೆ ಗೊಂದಲ ಕ್ರಿಯೇಟ್ ಆಯ್ತು ಹಾಸನ ಕ್ಷೇತ್ರದಲ್ಲಿ ಜೆಡಿಎಸ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಹೆಚ್ಡಿ ಕುಮಾರಸ್ವಾಮಿ ಅವರು ಸ್ವರೂಪ್ ಪ್ರಕಾಶ್ ಪರವಾಗಿ ಬ್ಯಾಟ್ ಅನ್ನು ಬೀಸಿದ್ದು ಈ ಹಿಂದೆ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂತ ಹೆಚ್ಎಸ್ ಪ್ರಕಾಶ್ ಅವರ ಪುತ್ರ ಸ್ವರೂಪ್ ಹೆಚ್ಎಸ್ ಪ್ರಕಾಶ್ ಹಾಸನ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಂತವರು ಹಾಗಾಗಿ ಹೆಚ್ಡಿ ಕುಮಾರಸ್ವಾಮಿ ಅವರು ಸ್ವರೂಪ್ ಪರವಾಗಿ ಬ್ಯಾಟ್ ಅನ್ನು ಬೀಸಿದ್ದು ಜೊತೆಗೆ ಇತ್ತೀಚೆಗೆ ಹಾಸನದ ರಿಂಗ್ ರೋಡ್ ನಲ್ಲಿ ಸ್ವರೂಪ್ ಜೊತೆಗೆ ದೊಡ್ಡ ಮಟ್ಟದ ಒಂದು ರೋಡ್ ಶೋನ ಕೂಡ ಹೆಚ್ಡಿ ಕುಮಾರಸ್ವಾಮಿ ಅವರು ನಡೆಸಿದ್ರು ಹಾಗಾಗಿ ಸ್ವರೂಪ್ ಅವರಿಗೆ ಹಾಸನದ ಟಿಕೆಟ್ ಅನ್ನು ಕೊಡಲಾಗುತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಬಂದಿತ್ತು ಸ್ವರೂಪ್ ಹಾಸನ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರು ಕೂಡ ಹಾಗಾಗಿ ಗೊಂದಲದ ವಾತಾವರಣ ಕ್ರಿಯೇಟ್ ಆಗಿತ್ತು ಈಗ ಖುದ್ದು ಭವಾನಿ ರೇವಣ್ಣ ಅವರು ಇಲ್ಲ ಈ ಕ್ಷೇತ್ರದ ಟಿಕೆಟ್ ನನಗೆ ಫೈನಲ್ ಆಗಿದೆ ನನ್ನನ್ನೇ ಸ್ಪರ್ಧೆಗೆ ಇಳಿಸಬೇಕು ಅಂತ ಹೇಳಿ ಪಕ್ಷದ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಖುದ್ದು ಘೋಷಣೆಯನ್ನ ಮಾಡಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧೆ ಮಾಡುವುದರಲ್ಲಿ ತಪ್ಪೇನಿದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಅಲ್ಲಿಗೆ ಗೌಡರ ವಿರುದ್ಧ ಅಥವಾ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಒಂದು ಆರೋಪ ಇದೆಯಲ್ಲ ಜೆಡಿಎಸ್ ಪಕ್ಷ ಅಂತ ಹೇಳಿದ್ರೆ ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳಿ ಹಾಗಾದ್ರೆ ಜೆಡಿಎಸ್ ನಲ್ಲಿ ಹೆಚ್ಡಿ ದೇವೇಗೌಡ ಅವರ ಕುಟುಂಬದ ಯಾರ್ಯಾರು ಈಗ ಚುನಾವಣಾ ಅಖಾಡದಲ್ಲಿ ಅಥವಾ ರಾಜ್ಯ ರಾಜಕೀಯದಲ್ಲಿ ವಿವಿಧ ಹುದ್ದೆಗಳಲ್ಲಿ ವಿವಿಧ ಸ್ಥಾನಗಳಲ್ಲಿದ್ದಾರೆ ಅದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಹೆಚ್ಡಿ ದೇವೇಗೌಡ ಅವರು ಈ ದೇಶದ ಮಾಜಿ ಪ್ರಧಾನಿಗಳು ರಾಜ್ಯಸಭೆ ಲೋಕಸಭೆ ಹಾಗೆ ವಿಧಾನಸಭೆ ಎಲ್ಲದರಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡಿ ಗೆದ್ದಂತವರು ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡ ಅವರು ಸುದೀರ್ಘವಾದಂತ ರಾಜಕೀಯ ಅನುಭವ ಅವರದ್ದು ನೆಕ್ಸ್ಟ್ ಬರೋದು ಅವರ ಪುತ್ರ ಹೆಚ್ಡಿ ಕುಮಾರಸ್ವಾಮಿ ಎರಡು ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ರು 4 ಬಾರಿ ಶಾಸಕರಾಗಿ ಆಯ್ಕೆಯಾದವರು ಜೊತೆಗೆ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದವರು ಹೆಚ್ಡಿ ಕುಮಾರಸ್ವಾಮಿ ಅವರು ಅನಂತರದಲ್ಲಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ರಾಮನಗರ ಕ್ಷೇತ್ರದ ಹಾಲಿ ಶಾಸಕಿ ಆದರೆ ಮುಂದಿನ ಚುನಾವಣೆಯಲ್ಲಿ ಅಲ್ಲಿಂದ ತಾನು ಸ್ಪರ್ಧೆ ಮಾಡುವುದಿಲ್ಲ ಅನ್ನುವಂತದನ್ನ ಬಹಳ ಸ್ಪಷ್ಟವಾಗಿ ಅನಿತಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಪುತ್ರನಿಗಾಗಿ ಅವರು ಆ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರು ಕಳೆದ ಉಪಚುನಾವಣೆಯಲ್ಲಿ ಪಟ್ಟದಾದ ಬಳಿಕ ಅಲ್ಲಿ ಸೋಲನ್ನ ಅನುಭವಿಸಿದ ನಂತರದಲ್ಲಿ ಈಗ ರಾಮನಗರ ತಾಯಿ ಹಾಲಿ ಶಾಸಕಿಯಾಗಿರುವಂತಹ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆಯನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ ಮತ್ತೊಂದು ಕಡೆಗೆ ಹೆಚ್ಡಿ ರೇವಣ್ಣ ಅವರ ಫ್ಯಾಮಿಲಿ ಹೆಚ್ಡಿ ರೇವಣ್ಣ ಅವರು ಕೂಡ 4 ಬಾರಿ ಶಾಸಕರಾಗಿದ್ದಂಥವರು ಜೊತೆಗೆ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಅನುಭವವನ್ನು ಹೊಂದಿದಂಥವರು ಈಗ ಭವಾನಿ ರೇವಣ್ಣ ಅವರು ಕೂಡ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಆಗ್ತಿದ್ದಾರೆ ಹಾಸನದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವರು ಘೋಷಣೆಯಾಗುವಂಥ ಎಲ್ಲ ಸಾಧ್ಯತೆ ಕಂಡುಬರ್ತಾ ಇದೆ ಇನ್ನು ಅವರ ಮಕ್ಕಳು ಇಬ್ಬರು ಮಕ್ಕಳು ಅದರಲ್ಲಿ ಓರ್ವ ಪ್ರಜ್ವಲ್ ರೇವಣ್ಣ ಈಗಾಗಲೇ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ ಮತ್ತೋರ್ವ ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಕಳೆದ 2021ರ ಡಿಸೆಂಬರ್ನಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಸ್ಥಳೀಯ ಸಂಸ್ಥೆಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಅವರು ಆಯ್ಕೆಯಾದರು ಆ ಮೂಲಕ ಗೌಡರ ಕುಟುಂಬದ 8 ಮಂದಿ ಸದ್ಯ ಚುನಾವಣಾ ಅಖಾಡದಲ್ಲಿ ಅಥವಾ ರಾಜಕೀಯದ ವಿವಿಧ ಹುದ್ದೆಗಳನ್ನು ಅವರು ನಿರ್ವಹಿಸುತ್ತಿದ್ದಾರೆ ಹೀಗಾಗಿಯೇ ಗೌಡರ ಕುಟುಂಬದ ವಿರುದ್ಧ ಈ ರೀತಿಯಾದಂತಹ ಆರೋಪಗಳು ಆಗಾಗ ಕೇಳಿಬರುವುದು ನ್ಯೂಸ್ ಫಸ್ಟ್ ಪ್ರತಿಕ್ಷ
ಕ್ಷಣ ನಿಮ್ಮೊಂದಿಗೆ.